ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗೃಹಮಂತ್ರಿಗಳ ಸ್ವಕ್ಷೇತ್ರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ನೊಣಬೂರು ಪಂಚಾಯತ್ ವ್ಯಾಪ್ತಿಯ ಬೊಂಬಳಿಗೆಯಲ್ಲಿ ರಸ್ತೆಗಾಗಿ ಆಗ್ರಹಿಸಿ ಕೆಸರು ಗದ್ದೆಯಂತಾಗಿರುವ ರಸ್ತೆಯಲ್ಲೇ ನಾಟಿ ಮಾಡಿ ಯುವಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರಕಾಶ್, ಸತೀಶ್ ಗೌಡ, ಮಂಜುನಾಥ್, ರಾಜಣ್ಣ ಸೇರಿದಂತೆ ಇನ್ನಿತರರಿದ್ದರು. ಸಸಿ ಅಷ್ಟು ಖಾಲಿ ಮಾಡಿ ಐದುವರೆ ಹತ್ತು ಹೋಗ ಮನೆ. ಯಾರು ಉಪಾಧ್ಯಕ್ಷ? ನಾನು ಅವಾಗ ಬಂದಿದ್ರು ಯಾರು ಅಗಳು ತೆಗ್ದಿದ್ದು ಅಂತ ಸಪೋರ್ಟರ್ ಮುಕ್ಕಾಲ್ ಭಾಗ ಅದಾರೆ ಅವರಿಗೆ. ಅವ್ರು ಬರಲ್ಲ ಅಂದ್ರೆ ಅವರು ಕೇಳಂಗಿಲ್ಲ. ಮತ್ತೆ ಮುಖ ತೋರಿಸಿದ್ರೆ ನಾಳೆ ಕೇಳ್ತಾರೆ ನೀವ್ ಯಾಕೆ ಹೋಗಿದ್ದೀರಿ ಅಂತ. ಪಕ್ಷ ಗಿಕ್ಷ ಏನಿಲ್ಲ, ರೋಡ್ ಸರಿ. ಇವತ್ತು ನಾವು ತೀರ್ಥಹಳ್ಳಿ ತಾಲೂಕು ಮಲ್ಲೇಶ್ವರ ಗ್ರಾಮ ಮತ್ತೆ ಬೊಂಬಳಿಗೆ ಒಂದು ರೋಡಲ್ಲಿ ಒಂದು ಹೊಸ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದೀವಿ. ಅದು ಸ್ವರ್ಗಕ್ಕೆ ಮೂರೆಗೇಣು ಅಂತ ಹೇಳ್ಬಿಟ್ಟು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಅಭಿಯಾನದಲ್ಲಿ ಏನ್ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಪ್ರತಿದಿನ ನಾವು ಈ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು 65-70 ಮನೆಗಳು ಈ ಊರಲ್ಲಿದೆ. ಇನ್ನು ಎಷ್ಟೋ ವರ್ಷಗಳಿಂದ ಅಭಿವೃದ್ಧಿನೇ ಹೊಂದಂತ ಒಂದು ಸಣ್ಣ ಊರೇನಲ್ಲ, ಹೆಚ್ಚು ಕಮ್ಮಿ ಒಂದು 70 ಮನೆಗಳಿದೆ ಅಲ್ಲಿ. 70 ಮನೆಗಳು 70 ಜಾಸ್ತಿ ಇದೆ, ಆದ್ರೂ ಏನು ಅಭಿವೃದ್ಧಿ ಅನ್ನೋದು ಏನು ಇಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ, ಎಲ್ಲ 2-ವೀಲರ್ ಇದೆ, 4-ವೀಲರ್ಗಳು ಯೂಸ್ ಮಾಡ್ತಾರೆ, ಎಲ್ಲ ಇದಿದೆ. ಅಥವಾ ಎಮರ್ಜೆನ್ಸಿ, ಈಗ COVID-19 ಅಂತ ದೊಡ್ಡದೊಂದು ಈ ರೋಗ ಈ ಪ್ರಪಂಚಕ್ಕೆ ಇದಾಗಿದೆ. ಸೊ ಅಂಥದ್ರಲ್ಲಿ ನಮಗೆ ಏನೋ ಎಮರ್ಜೆನ್ಸಿ ಆಯಿತು ಊರಲ್ಲಿ, ಯಾರಿಗೋ ಏನೋ ಹೆಚ್ಚು ಕಮ್ಮಿ ಆಯಿತು, ನಾವೆಲ್ಲೋ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಎಮರ್ಜೆನ್ಸಿ ಯಾವುದೋ ಆಂಬ್ಯುಲೆನ್ಸ್ ಏನೋ ಬಂತು ಅಂತ ಹೇಳಿದ್ರೆ, ಓಡಾಡೋಕ್ಕೂ ಆಗದಿರೋಂಥ ಕೆಟ್ಟ ಪರಿಸ್ಥಿತಿಗೆ ತಲುಪಿದ್ದೀವಿ. ಇಷ್ಟು ವರ್ಷ ನಾವು ಏನೂ ಕೇಳಿರಲಿಲ್ಲ. ಈ ಸತಿ ಒಂದು ಸಣ್ಣ ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಏನಂತ ಹೇಳಿದ್ರೆ, ರೋಡಲ್ಲಿ ಇನ್ನು ಓಡಾಡೋಕ್ಕಂತ ಆಗಲ್ಲ, ಅಟ್ಲೀಸ್ಟ್ ಒಂದು ಸಸಿ ನೆಟ್ಟರೆ ಮಲೆನಾಡು ಭಾಗದಲ್ಲಿ ಒಂದು ಏನು ಭತ್ತ ಬೆಳಿಬೋದು, ಒಂದು 5-10 ಕೆಜಿ ಭತ್ತ ಆಗ್ತಾನ ಅಂತೇಳಿ ಒಂದು ಸಣ್ಣ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಸಸಿ ನೆಟ್ಟು ನಮ್ಮ ಒಂದು ಕೆಟ್ಟ ಪರಿಸ್ಥಿತಿನ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಯಾವುದು ಪಕ್ಷ ಅಂತ ಯಾವುದು ಇಲ್ಲ, ಅಥವಾ ಯಾವುದು ಇದು ಅಂತ ಇಲ್ಲ. ಈಗ ಸದ್ಯಕ್ಕೆ ನಮ್ಮವರೇ ಆರೋಗ್ಯ ಜ್ಞಾನೇಂದ್ರ ಗೃಹಮಂತ್ರಿ ಆಗಿದ್ದಾರೆ. ಸೊ ಅವ್ರಿಗೆ ನಾವೊಂದು ಮನವಿ ಮಾಡೋದು ಏನಂತ ಹೇಳಿದ್ರೆ, ದಯವಿಟ್ಟು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇದು ಬರುತ್ತೆ ಈ ರೋಡು. ಸೊ ಈ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಿದ್ದಾರೆ ಇಲ್ಲಿ, ನಮಗೂ ಅಷ್ಟಂತಾಗಿ ರಾಜಕಾರಣದಲ್ಲಿ ಅಷ್ಟೊಂದು ಅನುಭವ ಇಲ್ಲ, ಅಥವಾ ನಮ್ಗೆ ಗೊತ್ತಿಲ್ಲ ಇಲ್ಲಿ ಯಾರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಬರ್ತಾರೆ. ದಯವಿಟ್ಟು ಈ ರೋಡು ಅಥವಾ ಊರಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಹೆಚ್ಚು ಕಮ್ಮಿ ಒಂದು 65-70 ಮನೆಗಳು ಇವತ್ತು ಏನು ಕಷ್ಟದಲ್ಲಿ ಇಲ್ಲಿ ಓಡಾಡೋಕ್ಕಾಗದೆ ಬಿದ್ದು ನೋಡಿ. ಈಗ ಸ್ವಲ್ಪ ಮುಂಚೆ 2 ವೆಹಿಕಲ್ ಬಂತು ಇಲ್ಲಿ, ಟ್ರ್ಯಾಕ್ಟರ್ ಮತ್ತು ಕಾರು. ಬಂದಾಗ ಆ ಕಡೆ ಈ ಕಡೆ ತಿರುಗಿಸೋ ಹಾಗೆ ಇಲ್ಲ, ಕಾರು ಇಲ್ಲಿ ಹುಕ್ಕು ಕೂತಿತ್ತು ಆಲ್ಮೋಸ್ಟ್. ಇನ್ನೇನು ಚರಂಡಿ ಹಾರಬೇಕಂತ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿಯಿಂದ ಹೊರಗಡೆ ಬಂದಿದ್ವಿ. ಈಗ ಅದಕ್ಕೆ ಎಲ್ಲರೂ ಊರವರನ್ನೆಲ್ಲ ಸೇರಿಸಿ ಒಂದು ಸಣ್ಣ ಅಭಿಯಾನ ಪ್ರಾರಂಭ ಮಾಡಿದ್ವಿ.